ಜಗತ್ತಿನಲ್ಲಿ ಒಳ್ಳೆಯವರು ಹೆಚ್ಚು ನರಳುತ್ತಿದ್ದಾರಾ ಕೆಟ್ಟವರು ಹೆಚ್ಚು ನರಳುತ್ತಿದ್ದಾರಾ? ಯಾವಾಗಲೂ ಒಳ್ಳೆಯವರು ಹೆಚ್ಚು ನರಳೋದು ಅಲ್ವಾ? ಪೀಪಲ್ ಹೂ ಥಿಂಕ್ ದೇ ಆರ್ ಗುಡ್ ದೇ ಆರ್ ಸಿಂಪ್ಲಿ ಸಫರಿಂಗ್. ಒಳ್ಳೆಯವರು ಅಂದುಕೊಳ್ಳೋರು ಸುಮ್ಮನೆ ತೊಳೆದಾಡ್ತಾನೆ ಇರ್ತಾರೆ, ಹೌದು ತಾನೇ? ದಯವಿಟ್ಟು ಇದನ್ನು ನೋಡಿ. ಮೊಟ್ಟ ಮೊದಲನೆಯದಾಗಿ ನೀವು ಒಳ್ಳೆಯವರಾಗಿದ್ದು ಹೇಗೆ? ಅವನು ಸರಿ ಇಲ್ಲ, ಅವಳು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವರು ಸರಿ ಇಲ್ಲ, ಇವರೆಲ್ಲರಿಗೆ ಹೋಲಿಸಿದರೆ ನಾನು ಇಷ್ಟು ಒಳ್ಳೆಯವನು? ನೀವು ಒಳ್ಳೆಯವರು ಅನ್ನೋ ವಿಚಾರ ನಿಮಗೆ ಬಂದಿದ್ದು ಹೇಗೆ? ಬಹಳ ಜನರ ಜೊತೆ ನಿಮ್ಮನ್ನು ಹೋಲಿಸ್ಕೊಂಡು ಎಲ್ಲರನ್ನ ಕೆಟ್ಟವರು ಅಂತ ಕರೆದ್ರಿ, ಆಗ ನಿಮಗೆ ಚೆನ್ನಾಗಿ ಅನಿಸ್ತು, ನಾನು ತುಂಬ ಒಳ್ಳೆಯವನು ಅಂತ ಅಂದುಕೊಳ್ಳೋನ ಮನಸ್ಸಿನಲ್ಲಿ ಜಗತ್ತಲ್ಲಿ ಯಾರೂ ಸರಿ ಇಲ್ಲ. ನೀವು ಒಳ್ಳೆಯವರು ಅಂತ ಅಂದುಕೊಂಡಷ್ಟು ನಿಮ್ಮ ಪ್ರಕಾರ ಯಾರೂ ಸರಿ ಇರಲ್ಲ. ಹಾಗೆ ತಾನೇ, ತಾವು ಒಳ್ಳೆಯವರು ಅಂತ ಅಂದುಕೊಳ್ಳೋರು ಬಳಿ ಸುಳಿಯೋದಕ್ಕೆ ಜನ ಬಯಸಲ್ಲ, ಏಕೆಂದರೆ ಅವರು ಎಷ್ಟು ಒಳ್ಳೆಯವರು ಅಂದರೆ ಅಲ್ಲಿ ಜೀವನ ಅನ್ನೋದೇ ಇರಲ್ಲ. ನಿಮ್ಮ ಒಳ್ಳೆತನ ಅನ್ನೋದು ಬೇರೆಯವರ ಹೋಲಿಕೆಯಲ್ಲ ಅಷ್ಟೇ ಅಲ್ವಾ? ಎಸ್. ಹಾಗೆ ಮಾಡಿ ನಿಮ್ಮನ್ನು ಒಳ್ಳೆಯವರಾಗಿಸ್ಕೊಳ್ತಿದ್ದೀರಿ. ಇವರೆಲ್ಲರೂ ತೀರಾ ಕೆಟ್ಟವರು ಅಂತಾದರೆ ಆಗ ನಾನು ನಿಜವಾಗಲೂ ಒಳ್ಳೆಯವನು ಅಲ್ವಾ? ಹೌದಾನೆ? ಒಳ್ಳೆಯವರು ಎಲ್ಲೂ ಸಲ್ಲೋದಿಲ್ಲ, ಇಲ್ಲಾಗಲಿ ಪರಲೋಕದಲ್ಲಾಗಲಿ. ಒಂದು ಜೋಕ್ ಹೇಳ, ಅರಗಿಸ್ಕೊಳ್ಳೋ ಶಕ್ತಿ ಇದೆಯಾ? ನಾನು ಆ ಜೀರ್ಣಕ್ರಿಯೆ ಬಗ್ಗೆ ಮಾತಾಡ್ತಿಲ್ಲ. ಶಂಕರನ್ ಪಿಳ್ಳೈ ತನ್ನ ಹಿಂದಿನ ಜನ್ಮದಲ್ಲಿ ಬಹಳ ಒಳ್ಳೆ ವ್ಯಕ್ತಿಯಾಗಿದ್ದ. ಒಂದು ಕಾಯಿಲೆ ಬಂದು ತೀರ್ಕೊಂಡ. ಒಳ್ಳೆಯವನಾಗಿದ್ದರಿಂದ ಸಹಜವಾಗಿ ಸ್ವರ್ಗಕ್ಕೆ ಹೋದ. ಸ್ವರ್ಗಕ್ಕೆ ಹೋದಾಗ ಅಲ್ಲಿ ದೇವತೆಗಳ ರಿಸೆಪ್ಷನ್ ಕಮಿಟಿ ಅವನ ಅಕೌಂಟ್ ಪುಸ್ತಕ ತೆರೆದ್ರು. ಪ್ರತಿ ಪುಟದಲ್ಲೂ ಒಳ್ಳೆ ಕೆಲಸ, ಒಳ್ಳೆ ಕೆಲಸ, ಒಳ್ಳೆ ಕೆಲಸ, ಒಳ್ಳೆ ಕೆಲಸ, ಶುರುವಿನಿಂದ ಕೊನೆವರೆಗೆ ಬರೀ ಒಳ್ಳೆ ಕೆಲಸ. ದೇವತೆಗಳಿಗೆ ಗೊಂದಲ ಆಯಿತು. ಶಂಕರನ್ ಪಿಳ್ಳೆಯ ಬಳಿ ಬಂದು ಹೇಳಿದರು, ಪಿಳ್ಳೆಯವರೇ ಒಂದು ಸಣ್ಣ ಸಮಸ್ಯೆ ಇದೆ. ಅವನು ಏನು ಸಮಸ್ಯೆ ಅಂತ ಕೇಳಿದ. ದೇವತೆಗಳು ಹೇಳಿದರು, ನೋಡಿ ಇಲ್ಲಿ ಅನೇಕ ಥರದ ರೂಮುಗಳಿವೆ, ಸ್ವರ್ಗದಲ್ಲಿ ಬೇರೆ ಬೇರೆ ಮಟ್ಟದ ರೂಮುಗಳಿವೆ. ಒಂದು ಕೆಟ್ಟ ಕೆಲಸ ಅಂದರೆ ಫಸ್ಟ್ ಕ್ಲಾಸ್ ರೂಮ್ ಸಮುದ್ರ ತೀರದಲ್ಲಿ, ಎರಡು ಕೆಟ್ಟ ಕೆಲಸ ಅಂದರೆ ಅದಕ್ಕೆ ಕೆಳಗಿನದ್ದು, ಮೂರಂದರೆ ಅದಕ್ಕೂ ಕೆಳಗಿನದ್ದು, ಹೀಗೆ. ಆದರೆ ಕೆಟ್ಟ ಕೆಲಸನೇ ಮಾಡಿರದಿದ್ದರೆ ನಮ್ಮ ಬಳಿ ಜಾಗ ಇಲ್ಲ. ನಿಮ್ಮನ್ನು ಏನು ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ, ನೀವು ಇಂತಹ ಮೊದಲನೆಯವರು. ಶಂಕರನ್ ಪಿಳ್ಳ ಯೋಚಿಸಿದ, ಏನು ಅಸಂಬದ್ಧ ಇದು? ಜಗತ್ತಿನಲ್ಲಿ ಯಾರೂ ನನ್ನ ಹತ್ರನೇ ಸುಳಿಲಿಲ್ಲ, ನಾನು ಅಷ್ಟು ಒಳ್ಳೆಯವನಾಗಿದ್ದೆ, ಸ್ವರ್ಗಕ್ಕೆ ಬರೋ ಆಸೆಯಿಂದ ಬದುಕುದೆ, ಇಲ್ಲೂ ಸಮಸ್ಯೆನಾ? ದೇವತೆಗಳು ಸ್ವಲ್ಪ ಚರ್ಚಿಸಿ ಒಂದು ತೀರ್ಮಾನಕ್ಕೆ ಬಂದರು. ಪಿಳ್ಳೆಯವರೇ ಚಿಂತಿಸಬೇಡಿ, ಒಂದು ಪರಿಹಾರ ಸಿಕ್ಕಿದೆ. ನಿಮ್ಮ ದೇಹ ಇನ್ನೂ ಅಲ್ಲಿ ಸುಸ್ಥಿತಿಯಲ್ಲಿದೆ, ನಿಮಗೆ 3 ಗಂಟೆಗಳ ಜೀವನ ಕೊಡ್ತೀವಿ. ಒಂದು ಕೆಟ್ಟ ಕೆಲಸ ಮಾಡಿ, ನಿಮ್ಮನ್ನು ಅತ್ಯುಚ್ಚ ಸ್ವರ್ಗದಲ್ಲಿಡ್ತೇವೆ, ಏನೂ ಸಮಸ್ಯೆ ಇಲ್ಲ. ಶಂಕರನ್ ಪಿಳ್ಳೈ ಇಲ್ಲಿ ಮತ್ತೆ ಜೀವಂತವಾದ. ಕೆಟ್ಟ ಕೆಲಸ ಮಾಡೋದು ಹೇಗೆ ಅಂತ ಯೋಚಿಸ್ತಾ ಕುಳಿತ. 1.5 ಗಂಟೆ ಕಳೀತು. ನೋಡಿ, ಅವನು ನಿಮ್ಮ ಥರ ಅಲ್ಲ, ಅವನಿಗೆ ಅಭ್ಯಾಸ ಇಲ್ಲ. ಒಂದೂವರೆ ಗಂಟೆ ಆದಮೇಲೆ ನೆನಪಾಯಿತು, ನೆರೆಮನೆಯಲ್ಲಿ ನಡುವಯಸ್ಸಿನ ಒಬ್ಬ ಮಹಿಳೆ ಇದ್ಲು. ಅವಳು ಅವನೆಡೆ ಮಾದಕ ನೋಟ ಬೀರ್ತಾ ಇದ್ಲು. ಅವನು ಒಳ್ಳೆಯವನಾಗಿದ್ದರಿಂದ ಆ ಕಡೆ ನೋಡೇ ಇರಲಿಲ್ಲ. ಈಗ ಸರಿ ವ್ಯಭಿಚಾರ ಕೆಟ್ಟ ಕೆಲಸ ಅಂದ್ಕೊಂಡ. ಹೇಗಿದ್ರು ಇದೆಲ್ಲ ಮಾಡ್ತಿರೋದು ಸ್ವರ್ಗಕ್ಕೆ ಹೋಗೋದಿಕ್ಕಷ್ಟೇ.
ಅವಳನ್ನು ಹುಡುಕ್ತಾ ಹೊರಟ. ಅವಳ ಮನೆ ಬಾಗಿಲು ತಟ್ಟದ. ಅವಳು ಬಂದು ಬಾಗಿಲು ತೆರೆದ್ಲು. ಶಂಕರನ್ ಪಿಳ್ಳೆ, ನನಗೆ ನೀನು ಬೇಕು ಅಂದ. ಏಕೆ ಪಿಳ್ಳೆಯವರೇ, ನಿನ್ನೆಯಷ್ಟೇ ಮರಣಶಯ್ಯೆಯಲ್ಲಿದ್ರಿ ಅಂತ ಹೇಳಿದ್ರು, ಏನಿದೆಲ್ಲ? ಅದೆಲ್ಲ ಬಿಡಿ, ನನಗೆ ನೀವು ಬೇಕು. ಅವನು ಒಳಗೆ ಹೋದ. ಪ್ರಕೃತಿ ಕೆಲಸ ಮಾಡಿತು. ಅವರಿಬ್ಬರ ನಡುವೆ ಎಲ್ಲ ನಡೀತು. ಅವನಿಗೆ ಅವಳ ಮನೆಯಲ್ಲಿ ಸಾಯೋದು ಬೇಕಿಲ್ಲ. ಸಮಯ ಕಳೆದು ಹೋಗ್ತಿದೆ. ಅವಳಿಗೆ ನಾನು ಹೋಗಬೇಕು ಅಂತ ಹೇಳಿ ಬಾಗಿಲ ಬಳಿಗೆ ಬಂದ. ಅವಳು ಬಾಗಿಲಿಗೆ ಬಂದು ಹೇಳಿದ್ಲು, ಪಿಳ್ಳೆಯವರೇ, ನನಗೋಸ್ಕರ ನೀವು ಎಂತಹ ಒಳ್ಳೆ ಕೆಲಸ ಮಾಡಿದ್ರಿ ಗೊತ್ತಾ? ಇನ್ನೊಂದು ಒಳ್ಳೆಯ ಕೆಲಸ. ಏನು ಮಾಡೋದು, ಒಳ್ಳೆಯವರು ಇಲ್ಲೂ ಸಲ್ಲೋದಿಲ್ಲ, ಅಲ್ಲೂ ಸಲ್ಲೋದಿಲ್ಲ. ನಿಮಗೆ ಮುಕ್ತಿ ಕೊಡೋದು ನಿಮ್ಮ ಒಳ್ಳೆತನ ಅಲ್ಲ. ನಿಮ್ಮ ಒಳ್ಳೆತನ ಅನ್ನೋದು ಬೇರೆಯವರ ಹೋಲಿಕೆಯಲ್ಲಷ್ಟೇ. ಬೇರೆಯವರ ಹೋಲಿಕೆಯಲ್ಲಿ ಒಳ್ಳೆಯವರಾಗೋದು ಒಳ್ಳೆತನ ಅಲ್ಲ. ಅದೊಂದು ರೀತಿಯ ಕಾಯಿಲೆ. ಇದು ಹೇಗಂದರೆ, ಜನ ಈಗ ಇದನ್ನು ಮಾಡ್ತಿದ್ದಾರೆ. ಅವರಿಗೆ ಸಂತೋಷ ಅಂದ್ರೇನು ಗೊತ್ತಿಲ್ಲ. ಬೇರೆಯವರ ಬಳಿ ಇಲ್ಲದೇ ಇರೋದು ತಮ್ಮ ಬಳಿ ಇದೆ ಅನ್ನೋದೇ ಅವರ ಸಂತೋಷ ಅಲ್ವಾ? ಈಗ ಒಂದು ವೇಳೆ ನೀವೆಲ್ಲರೂ ಹಸಿದಿದ್ದೀರಿ, ನನ್ನ ಹೊಟ್ಟೆ ತುಂಬಿದೆ, ಯಾರ ಬಳಿಯಲ್ಲೂ ಊಟ ಇಲ್ಲ, ಆದರೆ ನನ್ನ ಬಳಿ ಇದೆ ಅಂತ ನನಗೆ ಬಹಳ ಸಂತೋಷ. ಇದು ಸಂತೋಷನ ಕಾಯಿಲೆನ? ಮಾನವತೆ ಈ ಕಾಯಿಲೆಯಿಂದ ನರಳುತ್ತಿದೆ. ಹೆಚ್ಚಿನವರು ಅದನ್ನೇ ಸಂತೋಷ ಅಂದುಕೊಂಡಿದ್ದಾರೆ. ಹೌದಾನೆ?